ಹಾಯ್ ಹಲೋ, ವೆಲ್ಕಮ್ ಟು ಎಲ್ಸಿಸ್ ಕಿಚನ್. ಇವತ್ತು ನಾವು ಮಾಡೋಕ್ಕಿರೋ ಐಟಮ್ ಇಸ್ ಮೊಸರು ಒಗ್ಗರಣೆ. ಎಲ್ಲ ಕೇಳಿರ್ಬೋದು ಮೊಸರು ಒಗ್ಗರಣೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಒಣಮೆಣಸಿನ್ಕಾಯಿ, ಉಪ್ಪು, ಮೊಸರು, ಕರಿಬೇವು, ಅರಿಶಿನ ಪುಡಿ, ಎಣ್ಣೆ, ಸಾಸಿವೆ. ಇಷ್ಟು ಐಟಮಲ್ಲಿ ನೀವು ಮೊಸರು ಒಗ್ಗರಣೆನ ಮಾಡ್ಬೋದು. ಮೊದಲು ಪ್ಯಾನ್ ಇಡಿ. ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂಚೂರು ಸಾಸಿವೆ ಹಾಕಿ. ಸಾಸಿವೆ ಹಾಕಿದ್ಮೇಲೆ ಅದು ಒಡಿಯುತ್ತೆ, ಪಟ ಪಟ ಅಂತ ಒಡಿಬೇಕು. ಅದು ಒಡೆದಾದ್ಮೇಲೆ ನೀವೇನು ಮಾಡಿ, ಕರಿಬೇವು ಸೊಪ್ಪನ್ನ ಹಾಕಿ ಮತ್ತು ನಿಮಗೆ ಎಷ್ಟು ಬೇಕು ಅಷ್ಟು ಒಣಮೆಣಸಿನ್ಕಾಯಿ, ಒಂದು ಎರಡರಿಂದ ಮೂರನ್ನ ಒಣಮೆಣಸಿನ್ಕಾಯಿ ಹಾಕ್ಬೋದು. ಒಣಮೆಣಸಿನ್ಕಾಯಿ ಹಾಕಿ ಒಂಚೂರು ಫ್ರೈ ಮಾಡಿ ಅದನ್ನು. ಅದೆಲ್ಲ ಗಿರಿಗಿರಿ ಆಗುತ್ತೆ. ಒಂಚೂರು ಫ್ರೈ ಆದಮೇಲೆ ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕಿ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಆದಮೇಲೆ ಅದನ್ನೆಲ್ಲ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಸ್ಟೌವ್ನ ಆಫ್ ಮಾಡಿ. ಈಗ ಮೊಸರನ್ನ ನೀವು ರೆಡಿ ಮಾಡ್ಕೊಳ್ಳಿ. ಮೊಸರುದು ಗಂಟೆಲ್ಲ ಕ್ಲೀನಾಗಿ ಬಿಡಿಸಿ ಅದು ಗಟ್ಟಿ ಇರಬೇಕು. ಆ ಮೊಸರನ್ನ ನೀವು ಈ ತಣ್ಣು ಆಫ್ ಮಾಡಿರೋ ಈ ತಣ್ಣಗಾಗಿರೋ ಒಗ್ಗರಣೆಗೆ ಮೊಸರನ್ನ ಹಾಕಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ಒಗ್ಗರಣೆ ಫಿನಿಶ್. ಈಸಿಯಾಗಿರೋ ಮೊಸರು ಒಗ್ಗರಣೆ ಇದು. ಇದನ್ನು ನೀವು ಸುಸ್ತಾಗಿ ಏನು ಅಡುಗೆ ಮಾಡ್ದಂಗೆ ಹೊರಗೋಗಿರ್ತೀರಾ, ಸುಸ್ತಾಗಿ ಬರ್ತೀರಾ, ಆವಾಗ ನೀವು ಈಸಿಯಾಗಿ ಇದನ್ನು ಮಾಡಿ ಬೇಗ ಊಟ ಮಾಡ್ಬೋದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.